ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಡೀತಾ ಇರತಕ್ಕಂಥ ಲೈಂಗಿಕ ಕಿರುಕುಳವನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಕೇರಳ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಒಂದು ಸಮಿತಿ ರಚನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಕೇಳಿಬಂದಿದೆ ಈ ಸಂಬಂಧವಾಗಿ ಕೆಲ ನಟ ನಟಿಯರು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಭೇಟಿಯಾಗಿದ್ದಾರೆ ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ನಟಿ ಸಂಜನಾ ಗರ್ಲಾಣಿಯವರು ಇದ್ದಾರೆ ಮಾತನಾಡ್ತೀನಿ ಮೇಡಮ್ ಈಗ ಇಂಥದ್ದೊಂದು ಆಲೋಚನೆ ಬಂದಿದ್ದು ಇಂಥದೊಂದು ಮನವಿ ಪತ್ರ ಕೊಡಬೇಕು ಅಂತ ಒಂದು ಈ ಹಿನ್ನೆಲೆ ಬಂದಿದೆ ಏನ್ ಕೆ ಮೇಡಮ್ ನನಗಿದ ಹಲವಾರು ವರ್ಷಗಳಿಂದ ಒಂದು ಮನಸ್ಸಲ್ಲಿ ಕಾಡ್ತಾ ಇರೋ ಭಾವನೆ ಬಿಕಾಸ್ ನಾನು ಒಂದು ಚಿಕ್ಕ ವಯಸ್ಸಲ್ಲಿ ಬಂದಾಗ ನನ್ನ ಹಿಂದೆ ಇಲ್ಲಿ ಯಾರೂ ಇಲ್ಲ ನನಗೆ ಯಾರೂ ಸಪೋರ್ಟ್ ಮಾಡಲ್ಲ ಅಂತ ಒಂದು ನಾನು ಕುಗ್ಗಿದ್ದೆ ಆ್ಯಕ್ಚುಲಿ ಒಂದು ಫಿಲ್ಮ್ ಆಗಿ ಬಿಕಾಸ್ ನಾನು ಯಾವ ಫಿಲಮ್ ಬ್ಯಾಕ್ ಗ್ರೌಂಡಿಂದ ಬಂದಿಲ್ಲ ನನ್ನ ತಂದೆ ತಾಯಿಗೆ ಫಿಲಮ್ ಇಂಡಸ್ಟ್ರಿ ಅನುಭವ ಇಲ್ಲ ನನ್ನ ಜೊತೆಯೂ ಕೆಲವೊಂದು ಘಟನೆಗಳು ನಡೀತು ಸೊ ಆವಾಗ ನನಗೆ ಯಾರಿಗೆ ನಾನು ನನ್ನ ಮನಸ್ಸು ಬೇಸರ ಹೇಳ್ಕೊಬೇಕು ಬೇಸರ ಹೇಳ್ಕೊಂಡ್ರೂ ಅವ್ರು ನನಗೆ ಎದುರೇಟ್ ಹಾಕ್ತಾರೆ ಆ್ಯಂಡ್ ನಮಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ ಅಂತ ನನಗೆ ಒಂದು ಭಾವನೆ ಇಂಡಸ್ಟ್ರಿನಲ್ಲಿ ಕಾಡ್ತಾ ಇತ್ತು ಆ್ಯಂಡ್ ಕನ್ನಡ ಇಂಡಸ್ಟ್ರಿ ಬಂದು ಒಂದು ಕೆಟ್ಟು ಜಾಗ ಖಂಡಿತವಾಗ್ಲೂ ಇಲ್ಲ ಇಲ್ಲಿ ಶೋಷಣೆಗಳು ಹಗಲು ರಾತ್ರಿ ನಡೆಯುತ್ತೆ ಅಂತ ನೀವು ಹೇಳಿದ್ರೆ ನಾನು ಅದಕ್ಕೆ ಒಪ್ಕೊಳ್ಳಲ್ಲ ಬಟ್ ಅನ್ಅಫಿಷಿಯಲ್ ಜನ ಇರ್ತಾರೆ ಇವರೇ ಕನ್ನಡ ಇಂಡಸ್ಟ್ರಿಯಿಂದನೇ ಇಲ್ಲ ನಾನೇ ಪ್ರೊಡ್ಯೂಸರು ನಾನೇ ಡೈರೆಕ್ಟರು ಅಂತ ಒಂದು ಆರ್ಟಿಸ್ಟ್ಗಳ ಜೊತೆ ಒಂದು ಐದಾರು ಫೋಟೋಗಳು ತೆಗೆದ್ಬಿಡ್ಬೇಕು ಅವರು ಫೇಕ್ ಫೇಕ್ ಆಗಿ ನ್ಯೂಸ್ ಸ್ಪ್ರೆಡ್ ಮಾಡಿಬಿಟ್ಟು ಮಹಿಳೆಗಳನ್ನ ಬಳಸ್ತಾರೆ ನಾನು ಅವಕಾಶ ತೊಗೊಂಡ್ಬರ್ತೀನಿ ನಾನು ತುಂಬ ದೊಡ್ಡ ಸೆಲೆಬ್ರಿಟಿ ಇಲ್ಲಿ ಅಂತ ಸೊ ಇದಕ್ಕೆಲ್ಲ ಒಂದು ತಡೆ ನೀಡಬೇಕು ನಾವು ಅಂದರೆ ನಾವು ಒಂದು ಹೊಸ ಆರ್ಟಿಸ್ಟ್ ಯಾರು ಬರ್ತಾರೋ ಅದಕ್ಕೆ ಇದ್ರ ಬಗ್ಗೆ ಒಂದು ವಿದ್ಯೆ ನೀಡಬೇಕು ಮತ್ತೆ ಒಂದು ರೂಲ್ ಬುಕ್ ಅನ್ನೋದು ಇರಬೇಕು ಆ್ಯಂಡ್ ಪ್ರತಿ ಹೊಸ ಆರ್ಟಿಸ್ಟ್ ಯಾರು ಬರ್ತಾರೋ ಬಂದವರು ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ ಮ್ಯಾಂಡೇಟರಿಯಾಗಿ ಮೆಂಬರ್ ಆಗಲೇಬೇಕು ಎಂಬ ಒಂದು ರೂಲ ಸ್ಥಾಪನೆ ಆಗಬೇಕು ಆ್ಯಂಡ್ ಸ್ಯಾಂಡಲ್ವುಡ್ ವುಮೆನ್ಸ್ ಆರ್ಟಿಸ್ಟ್ ಅಸೋಸಿಯೇಷನ್ ಅಂತ ಇದಕ್ಕೆ ಒಂದು ಟೆಂಟೇಟಿವ್ ಹೆಸರಿಟ್ಟಿದೀವಿ ಸ್ವಾ ಎಸ್ ಡಬ್ಲ್ಯೂ ಎ ಎ ಅಂತ ಆ್ಯಂಡ್ ಇದಕ್ಕೆ ಯಾಕೆ ಸ್ಥಾಪನೆ ಆಗಬೇಕಂದ್ರೆ ಇದರಿಂದ ಬರೋ ಹಲವಾರು ಹೊಸ ಹುಡುಗಿರು ಯಾರು ಇಂಡಸ್ಟ್ರಿಗೆ ಅವ್ರು ಹರಾಜಾಗೋದ್ರಿಂದ ಸೇವ್ ಆಗ್ತಾರೆ ಆ್ಯಂಡ್ ಇದು ಮ್ಯಾಂಡೇಟ್ರಿ ಮೆಂಬರ್ಶಿಪ್ ನೀವು ಇಟ್ಟರೆ ಅವ್ರು ಬಂದುಬಿಟ್ಟು ಮೆಂಬರ್ಶಿಪ್ ಆಗಲೇಬೇಕು ಅದಾದಮೇಲೆ ಅವ್ರು ಅವ್ರ ಸಿನಿಮಾ ಶೂಟಿಂಗಿಗೆ ಹೋಗ್ಬೋದಿಲ್ಲ ಅಂದರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಶೂಟಿಂಗೇ ಮಾಡೋಂಗಿಲ್ಲ ಹೇಗೆ ಟೈಟಲ್ ರಿಜಿಸ್ಟ್ರೇಷನ್ ಮಾಡ್ಲೇಬೇಕು ಅದಾದ್ಮೇಲೆ ಟೈಟ್ಲ್ ಆ ಥರ ಒಂದು ಮ್ಯಾಂಡೇಟರಿ ರೂಲ್ ಮಾಡಬೇಕು ಆ ಮ್ಯಾ ಈಗ ನಮಗೆ ಈ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಇದೆ ಅಂತ ಹೇಳಿ ಓಡಾಡೋರು ತುಂಬಾ ಜನ ಇದಾರೆ ಫೈನ್ ಒಪ್ಕೊಳ್ಳೋಣ ಈ ಪ್ರಾಬ್ಲಮ್ ಇದೆ ಅಂತ ಈ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಜೊತೆಗೇನೆ ನಾವು ಸಂಜನಾ ಗಲ್ರಾಣಿ ಫೌಂಡೇಶನ್ ಇಂದ ಒಂದು ಕಂಪ್ಲೀಟ್ ತುಂಬಾ ಯೋಚನೆ ಮಾಡಿಬಿಟ್ಟು ನಾನು ಈ ಒಂದು ದೊಡ್ಡ ನಾಲ್ಕು ಪೇಜ್ ಪತ್ರ ಬರೆದಿದ್ದೀನಿ ಆ ನಾಲ್ಕು ಪೇಜ್ ಪತ್ರ ನಾನು ನಿಮ್ಮಲ್ಲೆಲ್ಲರಲ್ಲೂ ಶೇರ್ ಮಾಡಿದ್ದೀನಿ ಇದ್ರಲ್ಲಿ ಹಲವಾರು ರೂಲ್ಸ್ ಇರಬೇಕು ಅಂಡ್ ಈ ರೂಲ್ಸ್ ಇಂದ ಒಂದಷ್ಟು ಹೆಣ್ಮಕ್ಳು ಜೀವನಕ್ಕೆ ಒಳ್ಳೇದಾಗುತ್ತೆ ಅಂತ ನನಗೆ ಅನಿಸ್ತಾ ಇದ್ದೇನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರೆ ಮುಖ್ಯಮಂತ್ರಿಗಳೇನು ಭರವಸೆ ಕೊಟ್ಟರು ಏನೆಲ್ಲ ಬೇಡಿಕೆಗಳನ್ನ ಅವ್ರ ಮುಂದೆ ಇಟ್ಟ್ರಿ ಈಗ ಸ್ವ ಎಂಬ ಈ ಒಂದು ಸ್ಥಾಪನೆ ಆದ್ರೆ ಇದ್ರಲ್ಲಿ ಒಬ್ರು ಹಿರಿಯ ನಟಿಯರು ಇನ್ಚಾರ್ಜ್ ಆಗಿರಬೇಕು ಒಂದು ನಮ್ಮ ಏಜ್ ಯಾರಾದರೂ ಯಾರಾದ್ರೂ ಒಬ್ರು ಇನ್ಚಾರ್ಜ್ ಆಗಬೇಕು ಗವರ್ಮೆಂಟ್ ಒಬ್ಬರು ಒಬ್ರು ಇನ್ಚಾರ್ಜ್ ನಮಗೆ ಕೈ ಹಿಡಿಬೇಕು ಯಾಕಂದ್ರೆ ಅವಾಗ್ಲೇ ಇದಕ್ಕೆ ಒಂದು ತೂಕ ಅನ್ನೋದು ಇರುತ್ತೆ ಅದು ಯಾರು ಯಾರೋ ಒಬ್ರು ಮಿನಿಸ್ಟರ್ ಲೇಡೀಸ್ ಆಗಿರಬಹುದು ಇದು ಒಂದು ಐಡೆಂಟಿಫೈಡ್ ಬೈ ಕರ್ನಾಟಕ ಗೌರ್ಮೆಂಟ್ ಅಫಿಲಿಯೇಟೆಡ್ ಬೈ ಕರ್ನಾಟಕ ಗೌರ್ಮೆಂಟ್ ಅಂತ ನಮಗೆ ಒಂದು ಸೀಲು ಸಿಗ್ನೇಚರ್ ಈ ಒಂದು ಸಂಸ್ಥೆಗೆ ಸಿಗಬೇಕು ಆ್ಯಂಡ್ ಇದರ ಸ್ಥಾಪನೆಗೆ ಅವರು ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ನಾನು ಅವರಲ್ಲಿ ಒಂದು ನಿವೇದನೆ ಮಾಡಿದ್ದೀನಿ ಒಂದು ಮೀಟಿಂಗ್ ಇಡ್ತೀವಿ ಆ ಮೀಟಿಂಗಿಗೆ ನಿಮಗೆ ಕರಿತೀವಿ ಇದು ಯಾವ ರೀತಿ ಅಷ್ಟು ಮುಖ್ಯ ಅಂತ ನಮಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಅವ್ರು ಹೇಳಿದ್ದಾರೆ ಮೀಟು ಬಗ್ಗೆ ಧ್ವನಿ ಎತ್ತಿರುವ ಕೆಲ ನಟಿಯರು ಅವಾಗ ಅಷ್ಟರ ಮಟ್ಟಿಗೆ ಧ್ವನಿ ಬಿಡಿಸ್ತಿಲ್ಲ ಈಗ ತಾವೆತ್ತಿರೋ ಧ್ವನಿಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ಇದು ನ್ಯಾಯ ಸಿಗತ್ತೆ ಅಂತ ನಾನು ನ್ಯಾಯಕ್ಕಂತ ಅಂತ ನಾನು ಇಲ್ಲಿ ಬರ್ ಬಂದಿಲ್ಲ ಇದೊಂದು ಹೊಸ ಬಾಡಿ ಫಾರ್ಮ್ ಆಗಬೇಕು ಸ್ಯಾಂಡಲ್ವುಡ್ ವುಮೆನ್ಸ್ ಆರ್ಟಿಸ್ಟ್ ಅಸೋಸಿಯೇಷನ್ ಇದರಿಂದ ಒಂದಷ್ಟು ಹೆಣ್ಮಕ್ಳು ಜೀವನ ಹರಾಜಾಗೋದ್ರಿಂದ ನಾವು ಕಾಪಾಡಬೇಕು ಯಾರಾದರೂ ಒಬ್ಬರು ಸ್ಟೆಪ್ ತಗೊಳ್ಳೇಬೇಕಲ್ವಾ ಆ್ಯಂಡ್ ನಾನು ಬೆಳೆದಿರೋದೆ ಕನ್ನಡ ಇಂಡಸ್ಟ್ರಿಯಿಂದ ನನ್ನಿಂದ ಒಂದು ಪರ್ಸೆಂಟ್ ಆದರೂ ನಾನು ಕಾಂಟ್ರಿಬ್ಯೂಟ್ ಮಾಡ್ಬೇಕು ಮಾಡಬಹುದು ಅಂದರೆ ನಾನೇ ನನಗೆ ನನ್ನ ಮನಸ್ಸಲ್ಲಿ ಇಷ್ಟೆಲ್ಲ ಭಾವನೆಗಳು ನನಗಿದೆ ಅಂದರೆ ಇದನ್ನು ಬಂದುಬಿಟ್ಟು ಎಲ್ಲರ ಮುಂದೆ ಇಟ್ಟು ದಯವಿಟ್ಟು ಇದು ಆಗಂಗೆ ಒಂದು ಎಲ್ಲರೂ ಹೆಜ್ಜೆ ತಗೊಳ್ಳೋಣ ದಯವಿಟ್ಟು ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ನಾನು ಮುಂದೆ ಬಂದಿದ್ದೀನಿ ಹಿರಿಯ ನಟಿ ಭಾಳ ವರ್ಷದಿಂದ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ ಏನಾದರೂ ಇಂಥ ಕಿರುಕುಳದ ಘಟನೆಗಳು ನೋಡಿದ್ದೀರಾ ಮೇಡಮ್ ನನ್ನ ಜೊತೆನೇ ಒಂದಷ್ಟು ಆಗಿದೆ ಓಕೆ ಬಿಫೋರ್ ಕೋವಿಡು ಸುಮ್ಮನೆ ಮನೆಗೆ ಬರ್ತಾರೆ ಒಂದಷ್ಟು ಆರ್ಟಿಸ್ಟ್ಗಳ ಜೊತೆ ಫೋಟೋ ತೊಗೊಂಬರ್ತಾರೆ ನಿಮ್ಮ ಡೇಟ್ಸ್ ಬೇಕು ಅಂತ ಬರ್ತಾರೆ ನನ್ನ ಜೊತೆ ಸೆಲ್ಫಿ ತೊಗೊಳ್ತಾರೆ ಆ್ಯಂಡ್ ಔಟ್ ಪ್ರೊಫೈಲ್ ನೋಡಿದ್ರೆ ಅಷ್ಟು ಸ್ಟ್ರಾಂಗ್ ಇದೆ ಹಾಗಾಗಿ ನಾನು ಅಪಾಯಿಂಟ್ಮೆಂಟ್ ಕೊಟ್ಟೆ ನಾನು ಬಂದವ್ರಿಗೆ ಎಲ್ಲರಿಗೂ ಅಪಾಯಿಂಟ್ಮೆಂಟ್ ಕೊಡೋಲ್ಲ ನಾನೇ ಎಷ್ಟು ಎದ್ಕೊಂಡಿದ್ದೀನಂದರೆ ಈಗ ನನಗೆ ಯಾರಾದರೂ ನಾನು ಹೊಸ ನಿರ್ದೇಶಕ ನನಗೆ ನಿಮ್ಮ ಡೇಟ್ಸ್ ಬೇಕು ನಾನು ಹೊಸ ಪ್ರೊಡ್ಯೂಸರ್ ಅಂತ ನಿಮ್ಮ ನಿಮ್ಮ ಡೇಟ್ಸ್ ಬೇಕು ಅಂತ ನನಗೇನೇ ಹೇಳಿದ್ರೆ ಹೇಳಿದರೆ ನೀ ಒಂದು ಸಿನಿಮಾ ಮಾಡಿ ಆ ಸಿನಿಮಾ ತೆರೆಗೆ ತಗೊಂಡ್ ಬನ್ನಿ ಅದ್ದೂರಿಯಾಗಿ ರಿಲೀಸ್ ಮಾಡ್ತೀರಾ ಸಮಸ್ತ ಕರ್ನಾಟಕಕ್ಕೆ ನೀವು ರೀಚ್ ಮಾಡಿಸ್ಲಿಕ್ಕೆ ನಿಜಕ್ಕೂ ಆ ಬಲ ಇದೆಯಾ ಅಂತ ನಾನು ಅಬ್ಸರ್ವ್ ಮಾಡ್ತೀನಿ ಸೆಕೆಂಡ್ ಮೂವಿಗೆ ನಾನು ನಾನು ಬರ್ತೀನಿ ಹೊಸಬ್ರ ಜೊತೆ ನಾನು ಕೆಲಸನೇ ಮಾಡಲ್ಲ ಅಂತ ನಾನೇ ನಮಸ್ಕಾರ ಹಾಕ್ಬಿಟ್ಟಿದ್ದೀನಿ ಬಿಕಾಸ್ ಅವರು ನಿಜಕ್ಕೂ ಸಿನಿಮಾ ಸ್ಟಾರ್ಟ್ ಮಾಡ್ತಾರ ಮುರತ ಮಾಡ್ತಾರ ಮುರತ ಮಾಡಿದ್ರು ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ ಸಿನಿಮಾ ಸ್ಟಾರ್ಟ್ ಆದಮೇಲೆ ಅದು ಡಬ್ಬಲ್ಲೇ ಇರತ್ತಾ ಅಥವಾ ನಿಜಕ್ಕೂ ರಿಲೀಸ್ ಮಾಡ್ತಾರೆ ತೇಟರ್ಗಳು ಸಿಗತ್ತಾ ಅವ್ರ ಥೇಟರ್ಗಳು ತಗೊಂಬರೋ ಒಂದು ಬಲ ಅವರಲ್ಲಿ ಇದೆಯಾ ತುಂಬ ಆ್ಯನಲೈಸೇಷನ್ಸ್ ಇದೆ ಆ್ಯಂಡ್ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ತುಂಬಾ ಈಗ ಸ್ಟ್ರಿಕ್ಟ್ ಆಗಿದೆ ಬಿಕಾಸ್ ಸೇಲ್ಸ್ ಆಫ್ ದ ಮೂವೀಸ್ ಆರ್ ನಾಟ್ ಹ್ಯಾಪನಿಂಗ್ ವೆರಿ ಈಸಿಲಿ ಸೊ ಅವರ ಸ್ಟ್ರಗಲಲ್ಲಿ ನನ್ನ ಹೆಸರು ಆ ಸ್ಟ್ರಗಲಲ್ಲಿ ಹೋಗೋದೇ ಬೇಡ ಅವ್ರು ಸ್ಟ್ರಗಲ್ ಮಾಡ್ತಾ ಸ್ಟ್ರಗಲ್ ಮಾಡ್ಲಿ ನಾನು ಪರವಾಗಿಲ್ಲ ಒಂದು ಸಿನಿಮಾ ಕಮ್ಮಿ ಮಾಡ್ತೀನಿ ಬಟ್ ಮಾಡಲ್ಲ ನಾನು ಪರಿಚಯ ಡೈರೆಕ್ಟರು ಪರಿಚಯ ಇದ್ದಿದ್ದ ಜೊತೆನೇ ನಾನು ಕೆಲಸ ಮಾಡ್ತೀನಿ ಇಲ್ಲಾಂದ್ರೆ ಆರಾಮಾಗಿ ಭಗವಂತ ನನಗೆ ದೇವ್ರದಿಂದ ಚೆನ್ನಾಗಿಟ್ಟಿದ್ದಾನೆ ಸುಮ್ನಿದ್ ಬಿಡ್ತೀನಿ ಅಂತಾನೆ ಅನ್ಸುತ್ತೆದಾಗಿ ಮೇಡಮ್ ಇದು ಸಂಜನಾ ಗಲ್ಲಾಣಿ ಬಿಟ್ರೆ ಬೇರೆ ಸ್ಟಾರ್ ನಟ ನಟಿಯರು ಯಾರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ ಇದ್ರ ಬಗ್ಗೆ ಹೇಳೋದಾದ್ರೆ ನೂರ ಐವತ್ ಜನ ಸಿಗ್ನೇಚರ್ ಹಾಕಿದ್ದಾರೆ ಅದ್ ಹೇಗೆ ಹೇಳ್ತೀರಾ ನೀವು ಅಂದ್ರೆ ಇನ್ನೊಂದು ಫೈರ್ ಕಮಿಟಿ ಅಂತ ಅವ್ರದ್ದು ಉದ್ದೇಶ ಚೆನ್ನಾಗೇ ಇದೆ ನನ್ನ ಬೆಂಬಲನು ಅವ್ರ ಜೊತೆ ಇದೆ ಸೊ ನನಗೂ ಕರೆ ಬಂದಿತ್ತು ಸೊ ನಾನು ಹೇಳಿದೆ ನನ್ನ ಬೆಂಬಲ ನಿಮ್ಮ ಜೊತೆ ಇದೆ ಅಂತ ಎಲ್ಲರಿಗೂ ಈ ಒಂದು ಬದಲಾವಣೆ ಬೇಕು ಇಡೀ ಇಂಡಸ್ಟ್ರಿನೇ ನಿಂತಿದೆ ಈ ಒಂದು ಮಾತುಗಳು ಬರೀ ಮಾತುಗಳಲ್ಲೇ ಮುಗ್ದು ಹೋಗಬಾರ್ದು ನಿಜಕ್ಕೂ ಒಂದು ಒಂದು ಬಾಡಿಯ ಸ್ಥಾಪನೆ ಆಗಲೇಬೇಕು ಅದು ಸ್ವಾನೇ ಆಗಿರಲಿ ಅಥವಾ ಫೈರೇ ಆಗಿರಲಿ ಒಂದು ಒಳ್ಳೆ ಬಾಡಿಯ ಸ್ಥಾಪನೆ ಆಗಬೇಕು ಆ್ಯಂಡ್ ವುಮೆನ್ ಶುಡ್ ಬಿ ಪ್ರೊಟೆಕ್ಟೆಡ್ ಆಫ್ ದ ರೈಟ್ಸ್ ಸೊ ಇದಿಷ್ಟು ನಟಿ ಸಂಜನಾ ಗಲ್ರಾಣಿ ಅವರವರ ನೇರ ನುಡಿಗಳು ಕ್ಯಾಮರಾಮನ್ ಕೊಂಡಯ್ಯ ಜೊತೆ ಎಬಾಕಾತಿಮೇಗೌಡ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು